ಇನ್ನು ಮುಂದಿನ ಸುದ್ದಿ, ಬಿಜೆಪಿ ಸಂಸದ ಮುನಿಸ್ವಾಮಿ ಹಾಗೂ ಕಾಂಗ್ರೆಸ್ ಶಾಸಕ ನಾರಾಯಣ ಸ್ವಾಮಿ ನಡುವೆ ಭಾರೀ ಜಟಾಪಟ್ಟಿ ನಡೆದಿದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ರಾಜ್ಯಾದ್ಯಂತ ಏಕಕಾಲಕ್ಕೆ ಜನತಾ ದರ್ಶನ ಆಯೋಜನೆ ಮಾಡಿದೆ. ಅದರಂತೆ ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದ ವೇಳೆ ಜನಪ್ರತಿನಿಧಿಗಳು ಪರಸ್ಪರ ನಿಂದಿಸಿಕೊಂಡು ಎಳೆದಾಡಿಕೊಂಡಿದ್ದಾರೆ. ಭೂಗಳ್ಳರನ್ನ ಪಕ್ಕದಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡುತ್ತಿರುವುದಾಗಿ ಸಂಸದ ಎಸ್ ಮುನಿಸ್ವಾಮಿ ಅವರು ಶಾಸಕ ನಾರಾಯಣ ಸ್ವಾಮಿಯನ್ನು ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ. ಆಗ ಇಬ್ಬರ ಮಧ್ಯೆ ಮಾತು ಮಾತಿಗೆ ಬೆಳೆದು ಜಟಾಪಟ್ಟಿ ನಡೆದಿದೆ. ಕೊನೆಗೆ ಕೈಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಕೂಡ ಇದ್ದರು. ಗಲಾಟೆ ಜೋರಾಗ್ತಿದ್ದಂತೆ ಉಸ್ತುವಾರಿ ಸಚಿವರು, ಪೊಲೀಸರು, ಅಧಿಕಾರಿಗಳು ಇಬ್ಬರನ್ನು ಸಮಾಧಾನಪಡಿಸಿದ್ದಾರೆ. ಜನರ ಸಮಸ್ಯೆ ಆಲಿಸಲು ಬಂದ ಜನಪ್ರತಿನಿಧಿಗಳ ಕಿತ್ತ ಹಾಕಿಕೊಂಡಿರೋದು ನಿಜಕ್ಕೂ ನಾಚಿಕೆಗೆಡಿನ ಸಂಗತಿ. ನೋಡಿ ವಿಜುವಲ್ಸ್. ಇನ್ನು ಗಲಾಟೆ ಬಳಿಕ ಶಾಸಕ ನಾರಾಯಣ ಸ್ವಾಮಿ ಮತ್ತು ಸಂಸದ ಮುನಿಸ್ವಾಮಿ ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡೋಣ, ಬನ್ನಿ. ಬಿಜೆಪಿ ಅವ್ರ ಪರವಾಗಿದ್ರೆ ಅವ್ರ ಮೇಲೆ ಎಫ್ಐಆರ್ ಏನ್ ಹಾಕೋದು? ಅರ್ಥ ಆಯ್ತಾ? ಅವ್ರ ಸರ್ವೆ ಮಾಡಿ ಫೆನ್ಸಿಂಗ್ ಏನ್ ಹಾಕಿರೋರು? ಅವ್ರು ಸರ್ವೆ ಮಾಡಿ ಫೆನ್ಸಿಂಗ್ ಏನ್ ಹಾಕಿರೋರು? ಕೋರ್ಟ್ ಅಲ್ಲಿ ಅಷ್ಟೇ ಕ್ರಮ ಇವಾಗ್ಲೂ ತಗೊಳ್ಳಿ. ಸರ್ಕಾರ ಯಾವ್ದೇ ಇದ್ರೂ ಕ್ರಮ ತಗೊಳ್ಬೋದಲ್ಲ. ನಾನೇ ತಪ್ಪು ಮಾಡಿರೋ? ಇವಾಗ ಏನು 40% ಅನ್ನೋ ಲೆಕ್ಕಾಚಾರದಲ್ಲಿ ತನಿಖೆ ಮಾಡಕ್ ಹೋಗಿದಾರಲ್ಲ, ನಾ 50% ಸರ್ಕಾರ ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನು ತನಿಖೆ ಮಾಡಲಿ, ಎಸ್ ಎನ್ ನಾರಾಯಣಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಜಮೀನನ್ನು ತನಿಖೆ ಮಾಡಲಿ, ಯಾರು ತಪ್ಪು ಮಾಡಿದ್ರು ಅವರಲ್ಲಿ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ನಾನು ಇದೇ ಹೇಳ್ತಾ ಇದ್ದೀನಿ ರೀ, 4 ವರ್ಷ ನಿಮ್ಮಲ್ಲಿ ಪ್ರೂವ್ ಮಾಡೋಕ್ಕಾಗಿಲ್ಲ. ಹಳೆ ಡೈಲಾಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕೇಳ್ರಿ, ಹಿಂದೆ ಅದನ್ನ ಹೇಳಿದ್ದ, ವಾಜಿ ಕೆಲಸ ಮಾಡ್ತೀನಿ ಅಂತ ನಾನು ಇಷ್ಟೇ ಹೇಳಿದ್ದೆ. ನಾನು ಯಾವುದಾದ್ರೂ ಕೆರೆಯಲ್ಲಿ ಲೇಔಟ್ ಮಾಡಿದ್ರೆ, ಒತ್ತುವರಿ ಮಾಡಿದ್ರೆ ಅದನ್ನು ಆತ ಪ್ರೂವ್ ಮಾಡಿಬಿಟ್ರೆ ನಾನು ಆತನ ಮನೆಯಲ್ಲಿ ಸಾವಿರ ತನಕ ಕೆಲಸ ಮಾಡಿರ್ತೇನೆ. ಇಲ್ಲ ಅಂದರೆ ಆತನ ಬಂದು ನಮ್ಮ ಮನೇಲಿ ಮಾಡಲಿ.